मे मातरिश्वन्न पितरतुलगुरो भ्रातरिष्टाप्तबन्धो स्वामिन्न सर्वान्तरात्मन्न जर जर इतर्जन्म मृत्या मयानाम् गोविंदे देहि भक्तिं भवति च भगवन्नूर्जिताम् निर्निमित्ताम् निर्व्याजाम् निश्चलाम् सद्गुणाब्रह्मीम् शाश्वतीम् आशुदेव नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये विजानतामवित्तस्य मध्वस्य जगती गुरोः पूर्वाचार्यमहिष्ठानां इयं प्रणतिमालिका पूर्णज्ञानाय विद्महे पूर्णानन्दाय धीमहि तन्नो व्यास प्रचोदयात्। नैव किञ्चित् करोमीति युक्तो मन्येत तत्त्ववित् ब्रह्मण्याधाय कर्माणि। ನಾವು ದೇಹದ ಒಳಗಡೆ ಇದ್ದೂ ಕೂಡ ಕರ್ಮವನ್ನು ಮಾಡಿಯೂ ಕೂಡ ಕರ್ಮದ ಲೇಪಕ್ಕೆ ಹೇಗೆ ಒಳಗಾಗದಂತಿರಬೇಕು ಅನ್ನೋದನ್ನು ಕೃಷ್ಣ ನಿರೂಪಣೆ ಮಾಡಿದ. ಎಲ್ಲವನ್ನು ಮಾಡಿಯೂ ಕೂಡ ಏನನ್ನೂ ಮಾಡದೇ ಇರುವಂತೆ ಮಾಡಿದ ಕೆಡಕು ನಮಗಂಟದಂತೆ ಯಾವ ರೀತಿ ಇರಬಹುದು ಅನ್ನೋದನ್ನು ಅವನು ನಿರೂಪಣೆ ಮಾಡಿದ, ಅದನ್ನು ಹೇಳ್ತಾ ಇದ್ದಾರೆ. ಸರ್ವಕರ್ಮಾಣಿ ಮನಸಾ ಸನ್ಯಸ್ಯಾಸ್ತೆ ಸುಖಂ ವಶೀ ನವದ್ವಾರೇ ಪುರೇ ದೇಹಿ ನೈವ ಕುರುವನ್ನ ಕಾರಯನ್. ಮನಃಪೂರ್ವಕವಾಗಿ ಎಲ್ಲ ಕರ್ಮಗಳನ್ನು ದೇವರಲ್ಲಿ ಇಟ್ಟು ಸುಖವಾಗಿ ಇರಲಿಕ್ಕೆ ಆಗತ್ತೆ. ಸುಖ ಅಂತಂದರೆ ಕೆಲಸ ಮಾಡದೇ ಇರೋದಲ್ಲ, ಎಲ್ಲ ಕೆಲಸವನ್ನು ತಲೆ ಮೇಲೆ ಹಾಕೊಳ್ಳೋದು ಅಲ್ಲ, ಎಲ್ಲ ಪ್ರತಿಯೊಂದು ನಡೆಯನ್ನು ತಲೆ ಮೇಲೆ ಹಾಕೊಳ್ಳೋದೇ ಸ್ಟ್ರೆಸ್ಸು. ಎಲ್ಲವನ್ನು ಬಿಟ್ಟು ಇರ್ತೇನೆ ಅಂತ ಹೇಳಿ ಆ ಬೇಜವಾಬ್ದಾರಿತನದಿಂದ ನಮಗೆ ಖುಷಿ ಆಗೋದಿಲ್ಲ. ಎಷ್ಟೋ ಬಾರಿ ಅಯ್ಯೋ ಈ ಕೆಲಸ ಮಾಡ್ತಾ ಇಲ್ಲ, ನಿನ್ನೆ ಇಷ್ಟು ಚೆನ್ನಾಗಾಯಿತು ಈ ಕೆಲಸ ಇವತ್ತು ಆಗಲಿಲ್ಲ ಅನ್ನೋದು ನಮಗೆ ಕಾಡತ್ತೆ. ಹೀಗಾಗದೇ ಇರಬೇಕಾದ್ರೆ ಏನು ಮಾಡಬೇಕು ಅಂತ ಅದಕ್ಕೆ ಕೃಷ್ಣ ಹೇಳಿದ್ದು ಮನಸಾ ಸನ್ಯಸ್ಯ, ಮನಃಪೂರ್ವಕವಾಗಿ ದೇವರಲ್ಲಿ ಇಟ್ಟು ಸುಖವಾಗಿ ಇರ್ತಾನೆ. ಅಂದರೆ ಕೃಷ್ಣ ಒಂದು ಸೂತ್ರ ಕೊಟ್ಟಾಗಾಯಿತು. ವಸ್ತುತಃ ಗೀತೆ ಏನು ಹೇಳ್ತಾ ಇದೆ ಅದನ್ನು ಕೇಳ್ಕೊಂಡು ಹೋಗ್ತಾ ಇದ್ದರೆ ಆಯಿತು, ಇದನ್ನು ಅದನ್ನು ಅಂತ ಹೇಳಬೇಕಾಗಿಲ್ಲ. ಗೀತೆ ಹೇಳಿದ ಮಾರ್ಗದಲ್ಲಿ ಹೋದರೆ ಸುಖ ಆಗತ್ತೆ ಅಷ್ಟೇ. ಆದರೂ ಕೂಡ ಕೆಲವರು ಗೀತೆಯಲ್ಲಿ ಮ್ಯಾನೇಜ್ಮೆಂಟ್ ಎಲ್ಲಿದೆ, ಗೀತೆಯಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಎಲ್ಲಿದೆ ಅಂತೆಲ್ಲ ಹುಡುಕ್ತಾರೆ. ಅದು ಸಹಜವಾಗಿ ಇದೆ, ಒಂದು ಅದು ಉಪ್ಪಿನಕಾಯಿಯ ತರವೇ ವಿನಃ ಅದೇ ಅನ್ನ ಅಲ್ಲ. ಆದರೂ ಕೂಡ ಇದರಲ್ಲಿರೋದು ಒಂದು ಹೇಳ್ತೇನೆ. ಮನಸ್ಸಿನಿಂದ ಸರ್ವಕರ್ಮಗಳನ್ನು ನ್ಯಾಸ ಮಾಡೋದು ಅಂದರೆ ಏನು? ಮನಸ್ಸು ಅಹಂಕಾರ ಇಲ್ಲದಂತೆ ಆಗೋದು ಅಂತ. ನಮಗೆ ಸ್ಟ್ರೆಸ್ ಯಾಕಾಗೋದು? ನಾವು ಮಾಡ್ತಾ ಇದ್ದೀವಿ, ನಾಳೆ ನಮ್ಮ ತಲೆಯ ಮೇಲೆ ಈ ಕೆಲಸದ ದುಷ್ಪರಿಣಾಮ ಬಿದ್ದರೆ ಗತಿ ಏನು ಅಂತನ್ನೋದು. ಒತ್ತಡ ಯಾಕಾಗಿ? ಒತ್ತಡ ಯಾಕಾಗಿ? ಇಷ್ಟು ಜನರ ನಿರೀಕ್ಷೆ ನನ್ನ ಮೇಲಿದೆ ಅಂತ. ಅದಕ್ಕೊಂದು ಬಲ್ಬಜ ದೃಷ್ಟ ಅಂತ ಹೇಳೋದಾದರೆ, ಬ್ಯಾಟ್ಸ್ಮೆನ್ನು ಕಡೆಯ ಓವರಿನ ಕಡೆಯ ಚೆಂಡಿನಲ್ಲಿ 6 ರನ್ಗಳನ್ನು ಗಳಿಸಬೇಕಿರುತ್ತೆ. ಇಲ್ಲಿ ಈ ಸ್ಟೇಡಿಯಂನಲ್ಲಿ ಕಿಕ್ಕಿರಿದು ಕೂಗ್ತಾ ಇರೋರು ಮಾತ್ರ ನನ್ನನ್ನು ನೋಡ್ತಾ ಇರೋದಲ್ಲ, ಟಿವಿಯ ಮೂಲಕ ದೂರದರ್ಶನದ ಮೂಲಕ ಕೋಟ್ಯಂತರ ಜನ ನೋಡ್ತಾ ಇರ್ತಾರೆ. ನಾನು ಇಲ್ಲಿ ನಿಂತಿದ್ದೇನೆ ಅನ್ನುವ ಒತ್ತಡ ಇದೆಯಲ್ಲ, ನಾನು ನನ್ನನ್ನು ನೋಡ್ತಾ ಇದ್ದಾರೆ ಅನ್ನೋದು ಸ್ಟ್ರೆಸ್.
ನನ್ನನ್ನು ನೋಡ್ತಾ ಇದ್ದಾರೆ ಕೋಟ್ಯಂತರ ಜನ, ನಾನು ಬ್ಯಾಟ್ ಹಿಡ್ಕೊಂಡು ನಿಂತಿದ್ದೇನೆ, ಇನ್ನೇನು ಅವನು ಬಾಲ್ ಹಾಕ್ತಾನೆ, ಆವಾಗ ನಾನು ಔಟ್ ಆದರೆ ಅಂತ ಹೇಳಿ ತನ್ನ ಬಗೆಗೆ ಪೂರ್ತಿ ನಂಬಿಕೆ ಇರೋದಿಲ್ಲ. ತನ್ನ ಬಗೆಗೆ ನಂಬಿಕೆ ಇಲ್ಲ, ನನ್ನನ್ನು ನೋಡ್ತಾ ಇದ್ದಾರೆ ಅನ್ನುವ ಅಹಂಕಾರ, ಹೀಗೆ ಅತ್ಯಂತ ವಿರುದ್ಧವಾದ ಮನೋಧರ್ಮಗಳಿಂದ ಒದ್ದಾಡ್ತಾ ಇರ್ತಾನೊಬ್ಬ. ಈ ತರಹ ದೈನಂದಿನ ಜೀವನದಲ್ಲಿ ಆದರೆ ನಮ್ಮ ನಿತ್ಯದ ಕೆಲಸವೇ ಅದಾಗಿದ್ದರೆ ಕಂಪ್ನಿಯವರು ಹೀಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಅದರಲ್ಲಿ ಒಂದು ಸ್ವಲ್ಪ ತಪ್ಪಾದರೂ ಕೂಡ ನನ್ನ ತಲೆಯ ಮೇಲೆ ಎಲ್ಲವೂ ಬೀಳುತ್ತೆ ಇತ್ಯಾದಿ ಇತ್ಯಾದಿಗಳು ಏನಿದೆ, ಅಭಿಮಾನ, ತನ್ನ ಬಗೆಗೆ ಸಂದೇಹ, ಬೇರೆಯವರ ಬಗ್ಗೆ ಭರವಸೆ ಇಲ್ಲ, ಇತ್ಯಾದಿಗಳೇ ಮನಸ್ಸಿನ ಒತ್ತಡವನ್ನು ಜಾಸ್ತಿ ಮಾಡೋದು. ಕೃಷ್ಣ ಹೇಳಿದ, ಕೆಲಸ ಮಾಡು, ಫಲಕ್ಕೆ ತಲೆ ಕೆಡಿಸ್ಕೊಳ್ಬೇಡ, ನಿರಂತರವಾಗಿ ಮಾಡ್ತಾ ಇರು. ನವದ್ವಾರೇ ಪುರೇ ದೇಹಿ, ಈ ಒಂಬತ್ತು ಬಾಗಿಲುಗಳ ಮನೆಯಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ದೇವರಲ್ಲಿ ಎಲ್ಲವನ್ನ ಸಮರ್ಪಿಸಿ ಸುಖವಾಗಿ ಇದ್ದು ಬಿಡು. ಅಂದರೆ ಆಸ್ತಿಕತೆಗೆ ಬರಲೇಬೇಕಾಗತ್ತೆ. ಇಲ್ಲಿ ಮ್ಯಾನೇಜ್ಮೆಂಟ್ ಥಿಯರಿಗಾಗಿ ದೇವರನ್ನು ಬಿಟ್ಟುಬಿಟ್ರೆ ಏನು ಹೇಳಬೇಕು? ಕಾನ್ಸಂಟ್ರೇಟ್ ಆಗಿ ಮಾಡು, ಆದರೆ ಕಾನ್ಸಂಟ್ರೇಷನ್ ಇರದಿರಲಿ ಅಂತ ಉಪದೇಶ ಮಾಡ್ತಾರೆ. ಯಾಕೆಂದರೆ ಅವ್ರಿಗೆ ಆಸ್ತಿಕತೆಯನ್ನು ಒಪ್ಪಿಕೊಳ್ಳಿಕ್ಕೆ ಸಂಕಟ. ಗೀತೆಗೆ ಬಂದರು ಅಂದರೆ ಆಸ್ತಿಕತೆಯನ್ನು ಒಪ್ಕೊಳ್ಬೇಕು, ಆಸ್ತಿಕತೆಯನ್ನು ಮುಂದೆ ಇಟ್ಟರೆ ಬಹಳ ಜನ ನಂಬಲ್ಲ, ಎಂತ ಮಾಡೋದು? ಅದಕ್ಕೆ ಅವರೇನು ಮಾಡ್ತಾರೆ, ಬೌದ್ಧರ ದಾರಿಯನ್ನು ಹಿಡೀರಿ, ನಿಮಗೆ ಬಿ ಕಾನ್ಸಂಟ್ರೇಟೆಡ್ ಬಟ್ ವಿಥೌಟ್ ಕಾನ್ಸಂಟ್ರೇಷನ್ ಅಂತ ಒಂದು ಹೊಸ ಥಿಯರಿಯನ್ನು ತಂದುಬಿಡ್ತಾರೆ. ನೀವು ಏಕಾಗ್ರದಿಂದಿರಿ, ನಿಮಗೆ ಏಕಾಗ್ರತೆ ಇರದಿರಲಿ ಅಂತ ಅವ್ರ ಇಂಗ್ಲೀಷಿನ ಮಾತಿನ ತಾತ್ಪರ್ಯ. ವಸ್ತುತಃ ನೀವು ಆಸ್ತಿಕತೆಯನ್ನು ಒಪ್ಪಿಕೊಳ್ಳಿ, ಗೀತೆಯನ್ನು ಒಪ್ಕೊಳ್ಬೇಕು ಅಂದರೆ ಆಸ್ತಿಕತೆಯನ್ನು ಒಪ್ಕೊಳ್ಬೇಕು. ಆಸ್ತಿಕತೆಯನ್ನು ಒಪ್ಪಿಕೊಂಡ ಮೇಲೆ ಇದು ಸಹಜ, ನಿಮ್ಮ ಮಾನಸಿಕವಾದ ಹಮ್ಮನ್ನು ಬಿಡ್ರಿ. ಬಿಡೋದು ಪದ್ಧತಿ ಹೀಗೆ, ನಾನು ಕೆಲಸ ಮಾಡ್ತಾ ಇದ್ದೇನೆ, ದೇವರು ನನ್ನ ಮೂಲಕ ಮಾಡಿಸ್ತಾ ಇದ್ದಾನೆ, ಇದರ ಫಲ ಏನಿದೆ ಅದು ದೇವರು ಕೊಟ್ಟದ್ದು ಅಂತ ಈ ತರಹ ಇಟ್ಕೊಂಬಿಡಿ ತಲೆನಲ್ಲಿ. ಎಂಥ ಸೊಗಸು ಅದು! ಬುದ್ಧ ಮೊದಲಾದವರಲ್ಲ, ಅಂದರೆ ಬೌದ್ಧರು, ಬುದ್ಧ ಏನು ಹೇಳಿದ ಅಂತ ಯಾರಿಗೂ ಗೊತ್ತಿಲ್ವಲ್ಲ, ಬೌದ್ಧರು ನಮ್ಮ ಒಂದು ಪ್ರಭೇದವಾದ ಜನ್, ಇವುಗಳೆಲ್ಲವೂ ಕೂಡ ಇದೇ ಹೇಳೋದು, ಬಿ ಕೂಲ್. ಆದರೆ ಆ ಒಂದು ಫಲಾಫಲವನ್ನು ನಿರೀಕ್ಷೆ ಮಾಡಬೇಡ, ಯಾಕೆಂದರೆ ಜಗತ್ತು ಶೂನ್ಯ ಅಂತ ಅವರು ಹಾಗೆ ಹೋಗ್ತಾರೆ. ಒಟ್ಟು ಎಲ್ಲರ ತಾತ್ಪರ್ಯ ಇಷ್ಟೇ, ನೀವು ಒತ್ತಡಕ್ಕೆ ಒಳಗಾಗದೇ ಇರಬೇಕು ಅಂತಂದರೆ, ಮಾನಸಿಕವಾದ ಸ್ಟ್ರೆಸ್ ಇರಬಾರದು ಅಂದರೆ, ಎಲ್ಲೋ ಒಂದು ಕಡೆ ಕರ್ಮಾಧಾನ ಮಾಡಬೇಕು, ಅದು ದೇವರಾಗಿರಬಹುದು, ಕರ್ಮವೇ ಇಲ್ಲ ಅಂತನಾದರೂ ತಿಳ್ಕೊಳ್ಬಹುದು, ಆಯ್ಕೆ ನಿಮ್ಮದು. ಆದರೆ ಕೃಷ್ಣ ಏನು ಹೇಳ್ತಾ ಇದ್ದಾನೆ, ನನ್ನಲ್ಲಿ ಸನ್ಯಾಸ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಹೀಗಾಗಿ ದೇವರಲ್ಲಿ ಹಾಕುವುದು ಅಲ್ಲ, ದೇವರೇ ಈ ರೀತಿ ಹೇಳ್ಕೊಳ್ಬಹುದಾ, ನನ್ನಲ್ಲಿ ನೀವು ಶರಣಾಗತರಾಗಿ ನನ್ನನ್ನು ನಮಸ್ಕರಿಸಿ ಅಂತ. ಹೌದು, ತನಗೆ ನಮಸ್ಕಾರ ಮಾಡೋದನ್ನು ತಾಯಿ ತಾನೇ ಹೇಳಬೇಕು ಮಗುವಿಗೆ. ಸ್ವವಂದನಂ ಯಥಾ ಪಿತ್ರ ಕಾರಿತಂ ಶಿಶು ಕರ್ತೃಕಂ ಏವಂ ಪೂಜಾ ವಿಷ್ಣುಧೀನ ಭವೇ ಜೀವ ಕೃತೇತ್ಯಪಿ. ನಮಸ್ಕಾರ ಮಾಡು ಅಂತ ಹೇಳಿ ತಲೆಯನ್ನು ಹಿಡಿದು ತನ್ನ ಕಾಲಿಗೆ ಮುಟ್ಟಿಸಿಕೊಳ್ಳುತ್ತಾಳೆ ತಾಯಿ ಅಥವಾ ತಂದೆ. ಅದರ ಅಭಿಪ್ರಾಯ ನಾನು ಗ್ರೇಟು ಅಂತಲ್ಲ, ಮಗನಿಗೆ ಯಥಾರ್ಥ ಜ್ಞಾನ ಮೂಡಲಿ ಅಂತ. ಹಾಗೆ ದೇವರೇ ನನ್ನಲ್ಲಿ ಕರ್ಮವನ್ನು ಸಮರ್ಪಣೆ ಮಾಡಿ ಅಂತ ಹೇಳಿದ, ಅದರಲ್ಲಿ ಬೇರೆ ಯಾವ ದೋಷವೂ ಇಲ್ಲ. ಇನ್ನು
ಮನಸಾಸನ್ಯಸ್ಯ ಅಂತ ಇದೆ ಶ್ಲೋಕದಲ್ಲಿ, ಗೀತೆಯಲ್ಲಿ. ಅದಕ್ಕೆ ತಾತ್ಪರ್ಯದಲ್ಲಿ ಬರೆದರು ಮನಸ್ಸಿನಿಂದ ಕರ್ಮ ಸನ್ಯಾಸ ಮಾಡಬೇಕು, ದೇಹದಿಂದ ಅಲ್ಲ. ನಾನು ಅಸ್ವತಂತ್ರ ಅನ್ನೋದು ನಿನ್ನ ಒಳಗಡೆ ಇರಲಿ, ಅದನ್ನು ಹೊರಗಡೆ ಯಾವತ್ತೂ ಹೇಳಬೇಡ. ಬಹಳ ಜನ ಹೊರಗಡೆ ಅದನ್ನು ಯಾಕೆ ಹೇಳೋದು ಅಂತಂದರೆ, ಅಂದರೆ ನಾನು ಎಲ್ಲರ ಬಗ್ಗೆ ಮಾತನಾಡ್ತಾ ಇಲ್ಲ, ಬೇಡ, ಇಲ್ಲಿಯೇ ಧರ್ಮರಾಜನ ಬಗ್ಗೆನೇ ತೆಗೆದುಕೊಳ್ಳಿ. ಜಗತ್ತಿನಲ್ಲಿ ಕರ್ತೃತ್ವ ಯಾರಿಗೂ ಇಲ್ಲ ಅಂತ ಹೇಳ್ತಾನೆ. ಯಾಕೆ ಅಂದರೆ ನಾನು ದುರ್ಯೋಧನಾದಿಗಳನ್ನು ಎದುರಿಸೋದಿಲ್ಲ ಅನ್ನುವ ಮುನ್ನೆಲೆ ಇಟ್ಟುಕೊಂಡು ಈಗ ಹೇಳ್ತಾನೆ. ವೇದಾಂತವನ್ನು ಪ್ರಾಕ್ಟಿಕಲ್ಲಾಗಿ ಮಾಡುವವರಿಗಿಂತ ವೇದಾಂತವನ್ನು ಒಂದು ಗುರಾಣಿಯಾಗಿ ಪಲಾಯನವಾದವಾಗಿ ಬಳಸಿಕೊಳ್ಳುವವರ ಸಂಖ್ಯೆ ಜಾಸ್ತಿ. ಎಂತ ಮಾಡೋದು, ಅಂಥವರೇ ಜಾಸ್ತಿ ಇರೋದು. ಅವ್ರದನ್ನು ಹೆಂಗೆ ಗುರುತಿಸ್ಬೋದು ಅಂದರೆ ಅವರ ನಡೆಯಲ್ಲಿ ದ್ವಂದ್ವ ಕಾಡ್ತಾ ಇರುತ್ತೆ. ಆ ದ್ವಂದ್ವ ಕಾಡ್ತಾ ಇರುತ್ತೆ. ಅದು ಪಲಾಯನವಾದ ಅಂತ ತೀರ್ಮಾನ ಮಾಡ್ಬೋದು. ಎಸ್ಕೇಪಿಸಮ್ ಹಾಗಿರಬಾರ್ದು. ಅದು ದೃಢವಾಗಿ ಪ್ರಾಕ್ಟಿಕಲ್ಲಾಗಿ ಒಬ್ಬ ಇರುವ ಪರಿ ನೋಡಿ, ಅವನಿರೋದು ಹೀಗೆ ಮಾನಸಿಕವಾಗಿ ಇದು ದೇವರಿಗೆ ಸೇರಿದ್ದು, ದೇವರು ಮಾಡಿಸ್ತಾ ಇರೋದು ಅಂತ ಹೇಳ್ತಾ ಇರ್ತಾನೆ, ಅಂದ್ಕೊಂಡಿರ್ತಾನೆ. ಹೊರಗಡೆ ಏನು ಆ ಥರದ್ದೇ ಅಂತ ತೋರಿಸಲ್ಲ, ಓಡಾಡ್ತಾ ಇರ್ತಾನೆ, ಆರಾಮಾಗಿ ಕೆಲಸ ಮಾಡ್ತಾ ಇರ್ತಾನೆ, ನಿಷ್ಠೆ ಇರುತ್ತೆ. ಆ ಒಳಗಡೆಯ ಹೊರಗಡೆಯ ಬ್ಯಾಲೆನ್ಸ್ ಇದೆಯಲ್ಲ, ಅದು ನೀನು ಅಳವಡಿಸಿಕೊಳ್ಳಬೇಕು. ಓಹೋ, ಹೀಗೆ ಸರಿ. ದೇವರು ಅವನ ಕೈಯಲ್ಲಿ ಎಲ್ಲರ ನಿಯಂತ್ರಣ ಇರುತ್ತೆ. ಅದು ಹೇಗೆ? ಜೀವರ ಕರ್ತೃತ್ವ ಹೇಗೆ? ಒಬ್ಬ ರಾಜ ತನ್ನ ಮಗನಿಗೆ ನೀನು ರಾಜ್ಯ ಆಳು ಅಂತ ಹೇಳ್ತಾನೆ. ದೈನಂದಿನ ವ್ಯವಸ್ಥೆಯಲ್ಲಿ ಅವನು ಬೇಕಾದ ಹಾಗೆ ಮಾಡಿಕೊಳ್ಬಹುದು. ಹಾಗೆ ಒಬ್ಬ ದೇವರು ಜೀವನಿಗೆ ಕೊಡ್ತಾನೆ, ಈ ಜನ್ಮ ನಿನಗೆ ಕೊಟ್ಟಿದ್ದೇನೆ, ಹೇಗಾದರೂ ಸರಿ ಮಾಡು. ಅವನು ಫ್ರೀ ಸ್ಟೈಲಿನಲ್ಲಿ ತನ್ನ ಕೆಲಸಗಳನ್ನು ಮಾಡಿಕೊಳ್ತಾನೆ. ಹೀಗೆ ಯೋಚನೆ ಮಾಡೋದಾ? ಪ್ರತಿಯೊಂದು ಕಾಲದಲ್ಲಿ, ಪ್ರತಿಯೊಂದು ನಿಮಿಷದಲ್ಲಿ ದೇವರು ನನ್ನ ಒಳಗಡೆ ಇದ್ದಾನೆ, ನಿಯಂತ್ರಣ ಮಾಡ್ತಾ ಇದ್ದಾನೆ ಅನ್ನೋದು ಅರ್ಥವಾದವ? ಕೊನೆಗೆ ಎಲ್ಲ ಅವನು ಮಾಡಿಸ್ತಾ ಇರುವುದು ಅಂತ ಯಾರ ಮೇಲೋ ಒಬ್ಬರ ಮೇಲೆ ಹೇಳ್ತೇವೆ. ಅಂದರೆ ಲೋಕದಲ್ಲಿ ಎಲ್ಲ ಅವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಎಲ್ಲ ಮಾಫಿಯಾ ಕಂಟ್ರೋಲು ಅಂತ ಹೇಳುವಾಗ ಅವರು ನಮ್ಮನ್ನು ಪೂರ್ತಿಯಾಗಿ ನಿಯಂತ್ರಣ ಮಾಡ್ತಾ ಇಲ್ಲ. ಹಾಗೆ ದೇವರು ಕೂಡ ಓವರಾಲ್ ಕಂಟ್ರೋಲ್ ಮಾಡ್ತಾನೆ, ತೀರ ಸೂಕ್ಷ್ಮ ಸೂಕ್ಷ್ಮ ಅವಸ್ಥೆಗಳನ್ನು ಕಂಟ್ರೋಲ್ ಮಾಡಲ್ಲ ಅಂತ ಹೇಳಬಹುದಾ? ಅಂದರೆ ಕೃಷ್ಣ ಹೇಳ್ತಾನೆ, ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು, ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ ಅಂದರು. ಕರ್ತೃತ್ವಂ, ಜೀವನಿಗೆ ಕರ್ತೃತ್ವವನ್ನು ಕೊಡುವುದಿಲ್ಲ. ಅಂದರೆ ಕರ್ತೃತ್ವವನ್ನು ಕೊಡೋದಿಲ್ಲ ಅಂದರೆ ಏನರ್ಥ? ಒಂದು ಕ್ರಿಯೆಯಲ್ಲಿ ಪಾಪ ಪುಣ್ಯಗಳನ್ನು ಅವನು ಹುಟ್ಟಿಸಿಕೊಳ್ಳಬಹುದು. ನನಗೆ ಇಷ್ಟು ಪಾಪ ಸಾಕು, ಇಷ್ಟು ಪುಣ್ಯ ಸಾಕು ಅಂತ ಅವನು ಅಂದುಕೊಳ್ಳಿಕ್ಕೆ ಬರೋಲ್ಲ. ನ ಕರ್ತೃತ್ವಂ, ಇನ್ನು ನ ಕರ್ಮಾಣಿ, ಶಾಸ್ತ್ರದ ಚೌಕಟ್ಟಿನಲ್ಲಿ ಕರ್ಮ ಮಾಡಬೇಕು. ಶಾಸ್ತ್ರದ ಚೌಕಟ್ಟನ್ನು ಮೀರಿ ನಾನು ಸ್ವತಂತ್ರವಾಗಿ ಕರ್ಮ ಮಾಡ್ತೇನೆ, ಇವುಗಳ ಅಧೀನ ಇಲ್ಲದೆ ಅನ್ನುವ ಹಾಗೂ ಇಲ್ಲ. ನ ಕರ್ಮ ಫಲ ಸಂಯೋಗಂ, ನನಗೆ ಈಗಲೇ ಫಲ ಬೇಕು,
ನಾನು ಈಗ ಕರ್ಮ ಮಾಡಿದ್ದೇನೆ ಈಗ ಫಲ ಬೇಕು, ಇವು ಮೂರನ್ನು ದೇವರು ಕೊಡಲ್ಲ. ನ ಕರ್ತೃತ್ವಂ ನ ಕರ್ಮಾಣಿ ನ ಕರ್ಮ ಫಲ ಸಂಯೋಗಂ, ಇವು ಮೂರನ್ನು ದೇವರು ಕೊಡುವುದಿಲ್ಲ. ಅದರಿಂದಾಗಿ ಏನು ಹೇಳ್ತಾರೆ, ನೀವು ಯು ಕ್ಯಾನ್ ಕರೆಕ್ಟ್ ಯುವರ್ ಫೇಟ್ ಅಂತ, ಅದು ಅದು ಫೇಕ್. ಅದು ನಾವು ನಮ್ಮ ವಿಧಿಯನ್ನು ಬರೆದುಕೊಳ್ಳಿಕ್ಕಾಗೋಲ್ಲ, ಯಾಕೆಂದರೆ ಎಲ್ಲರ ಅನುಭವ ಸಿದ್ಧವಾದ ಮಾತು. ಸುಮ್ಮನೆ ಮೋಟಿವೇಶನಲ್ ಸ್ಪೀಕರ್ ಅಂತ ಕರೆಸಿರ್ತಾರೆ, ಏನೋ ಹೇಳಬೇಕಷ್ಟೇ. ನಾವು ಅದನ್ನೇ ಒಂದು ಲಿಸ್ಟ್ ಮಾಡಿದ್ರೆ ಆ ಕೆಲಸ ಯಾರೂ ಮಾಡಿಲ್ಲ ಇಲ್ಲಿಯ ತನಕ. ಎಷ್ಟು ಜನ ಈ ತರಹದ ಜೀವರಿಗೆ ಸ್ವಾತಂತ್ರ್ಯ ಇದೆ ಅಂತ ಹೇಳುವವರ ಬಳಿ ಬಂದಿದ್ದಾರೆ. ಇವರು ಹೇಳಿದ ಮಾತನ್ನು ಕೇಳಿಕೊಂಡು ಎಷ್ಟು ಜನ ಉದ್ಧಾರ ಆಗ್ತಾರೆ, ಎಷ್ಟು ಜನ ಉದ್ಧಾರ ಆಗೋಲ್ಲ, ಎಷ್ಟು ಜನ ಮೊದಲಿನ ಜೀವನ ಅವಸ್ಥೆಗೆ ಮರಳಿರ್ತಾರೆ, ಎಷ್ಟು ಜನ ಬದಲಾಗಿದ್ದಾರೆ, ಇವುಗಳೆಲ್ಲ ಒಂದು ಲೆಕ್ಕ ಮಾಡಿದರೆ ಆವಾಗ ನಮಗೆ ಸತ್ಯ ಗೊತ್ತಾಗುತ್ತೆ. ಇದ್ಯಾವುದು ನಮ್ಮ ಕೈಯಲ್ಲಿಲ್ಲ. ನ ಕರ್ತೃತ್ವಂ ನ ಕರ್ಮಾಣಿ ನ ಕರ್ಮ ಫಲ ಸಂಯೋಗಂ ಲೋಕಸ್ಯ ಸೃಜತಿ. ಮತ್ತೆ ಸ್ವಭಾವಸ್ತು ಪ್ರವರ್ತತೆ ಅಂದರು. ಸ್ವಭಾವ ಅದು ಪ್ರವೃತ್ತವಾಗತ್ತೆ. ಅಯ್ಯೋ ಸ್ವಭಾವ ಜೀವನದ್ದಾಯ್ತಲ್ಲ, ಇಲ್ಲಿ ಸ್ವಭಾವ ಅಂದರೆ ಜೀವ ಅಲ್ಲ ಸ್ವಾಮಿ, ದೇವರು. ವಿಷ್ಣು ಸ್ವಭಾವ, ದೇವರನ್ನೇ ಸ್ವಭಾವ ಅಂತ ಕರೆಯೋದು. ಯಾಕೆಂದರೆ ಸ್ವಾತಂತ್ರ್ಯಾತ್, ಸ್ವ ಅಂತಂದರೆ ದೇವರು ಸ್ವತಂತ್ರ. ಭಾವ ಅಂತ ಹೇಳಿದರೆ ಇರಗೊಡುವವ, ಭಾವಯತಿ, ಜಗತ್ತನ್ನು ಬದುಕಲಿಕ್ಕೆ ಅವಕಾಶ ಮಾಡಿಕೊಡುವವ, ಅದರಿಂದಾಗಿ ಭಾವ. ಸ್ವತಂತ್ರನಾದ ಭಾವ ಇದು ಸ್ವಭಾವ. ಈ ಸ್ವಭಾವ ತನ್ನ ಸ್ವಾತಂತ್ರ್ಯವನ್ನು ಬೇರೆಯವರು ಕೊಡೋದಿಲ್ಲ, ಯಾಕೆ ಕೊಡಬೇಕು? ವಾದಿರಾಜರು ಯುಕ್ತಿ ಮಲ್ಲಿಕೆಯಲ್ಲಿ ಒಂದು ಪ್ರಶ್ನೆ ಮಾಡ್ತಾರೆ. ಹಿರಣ್ಯಕಶಿಪುವನ್ನು ಬಗೆದ ಕೂರುಗರು ನರಸಿಂಹನ ಹೊಟ್ಟೆಯನ್ನು ಬಗೆಯತ್ತೇನು? ಇಲ್ಲ, ಅವನು ಕಂಟ್ರೋಲ್ ಇರುತ್ತೆ. ಎಲ್ಲರೂ ಹಾಗೆ ತಾನೇ ಮಾಡೋದು. ಅಂದಮೇಲೆ ದೇವರು ಯಾಕೆ ತನ್ನ ಸ್ವಾತಂತ್ರ್ಯವನ್ನು ಬೇರೆಯವರಿಗೆ ಕೊಡ್ತಾನೆ? ಕೊಡೋಲ್ಲ, ಕೊಡಬೇಕಾಗಿಯೂ ಇಲ್ಲ. ಆದ್ದರಿಂದ ಈ ಎಚ್ಚರ ಇರಬೇಕು. ಜೀವ ಸ್ವತಂತ್ರ ಕರ್ತೃ ಅಲ್ಲ. ಜೀವನ ಕರ್ಮಗಳು ದೇವರನ್ನು ಉಂಟು ಮಾಡುವುದಿಲ್ಲ. ದೇವರಿಗೊಬ್ಬ ಪ್ರತಿಸ್ಪರ್ಧಿಯನ್ನು ನಾಳೆ ಒಂದು ಪ್ರಾಜೆಕ್ಟ್ ಆ್ಯಂಟಿ ಗಾಡ್ ಅಂತ, ಆಪರೇಷನ್ ಆ್ಯಂಟಿ ಗಾಡ್ ಅಂತ ಹಾಕಿಕೊಂಡು ನಮ್ಮ ಸರ್ವ ಪ್ರಯತ್ನವನ್ನು ಸೇರಿಸಿ ದೇವರಿಗೆ ಎದುರಾಳಿಯೊಬ್ಬನನ್ನು ನಿರ್ಮಾಣ ಮಾಡಬಹುದಾದರೆ ಆಗೋಲ್ಲ. ಆ ಕರ್ಮದ ಮಿತಿ ಎಷ್ಟಿರುತ್ತೋ ಅಷ್ಟೇ. ನ ಕರ್ಮ ಫಲ ಸಂಯೋಗಂ, ನಾನು ಈ ಕರ್ಮವನ್ನು ಮಾಡಿದ್ದೇನೆ ನಾಳೆ ಫಲ ಸಿಗಲಿ ಅಂತ ಹೇಳಿ ಜೀವ ಹೇಳಿದ್ರೆ ಆಗೋಲ್ಲ ಅದು. ಇದು ದೇವರ ಮಹಿಮೆ, ಇದು ದೇವರ ವಿಶೇಷ. ಇದನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಯೋಚನೆ ಮಾಡಬಾರದು. ದೇವರು ಕೂಡ ಅಸ್ವತಂತ್ರ ಅಂತನೋ, ದೇವರಿಗೆ ಈ ವಿಶೇಷ ಇಲ್ಲ ಅಂತನೋ, ದೇವರಿಗೆ ಸ್ವತಂತ್ರ ಕರ್ತೃತ್ವವೇ ಇಲ್ಲ ಅಂತನೋ, ಈ ತರಹ ಎಲ್ಲ ಯೋಚನೆ ಮಾಡಬೇಡಿ. ಓಹೋ, ಹಾಗಾದರೆ ದೇವರು ಜೀವರನ್ನು ಈ ಪ್ರಪಂಚದ ಒಳಗಡೆ ಇರಿಸಿದ್ದಾನೆ. ಕೆಲವರು ಪಾಪವನ್ನು ಅವನೇ ನುಂಗಿಬಿಡ್ತಾನೆ, ಕೆಲವರು ಪುಣ್ಯವನ್ನು ಅವನೇ ಹೊಡ್ಕೊಂಡು ಬಿಡ್ತಾನೆ. ತನ್ನ ಇಚ್ಛೆ ಬಂದ ಹಾಗೆ ದೇವರು ಕ್ರಿಯೆ ಮಾಡ್ತಾನೋ ಏನೋ. ಅಂದರೆ ಕೃಷ್ಣ ಹೇಳ್ತಾನೆ, ನಾದತ್ತೆ ಕಸ್ಯ ಚಿತ್ ಪಾಪಂ, ಯಾರ ಪಾಪವನ್ನು ಶಿಕ್ಷೆ ಕೊಡದೆ ಉಡುಗಿಸಿ ಬಿಡುವುದಿಲ್ಲ. ಸ್ವಲ್ಪವಾದರೂ ಶಿಕ್ಷೆ ಇದ್ದೇ ಇರುತ್ತೆ. ಜ್ಞಾನದಿಂದ ಆ ತೀವ್ರತೆ ಕಡಿಮೆಯಾಗಬಹುದೇ ವಿನಃ
ಅವರವರು ಮಾಡಿದ್ದು ಅವರವರಿಗೆ ಸಂದೇಹ ಸಲ್ಲುತ್ತೆ, ಅದು ಎಂತಹ ಜ್ಞಾನಿಯೇ ಆಗಿರಲಿ. ನಾ ದತ್ತೇ ಕಸ್ಯ ಚಿತ್ಪಾಪಂ ನ ಚೈವ ಸುಕೃತಂ ವಿಭುಃ. ಬೇರೊಬ್ಬರ ಪುಣ್ಯವನ್ನು ಅವನು ಧಕ್ಕೆ ಹಾಕಿಕೊಳ್ಳೋದಿಲ್ಲ. ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಜ್ಞಾನ ಅನ್ನೋದು ಅಜ್ಞಾನದಿಂದ ಆವೃತವಾಗಿರುತ್ತೆ. ಅಜ್ಞಾನೇನ ಜ್ಞಾನಂ ಆವೃತಂ ತೇನ, ಆದ್ದರಿಂದಾಗಿ ದೇವರ ಬಗೆಗೆ ಮುಹ್ಯಂತಿ ಮೋಹಕ್ಕೆ ಒಳಗಾಗುತ್ತಾರೆ. ಅದರಿಂದಾಗಿ ಹೀಗೆಲ್ಲ ಇದ್ದಾನೆ ದೇವರು ಅಂತ ನಮ್ಮದೇ ಆದ ದೇವರನ್ನು ಕಲ್ಪನೆ ಮಾಡಿಕೊಳ್ಳುತ್ತಾರೆ. ದೇವರು ಹೀಗಿರ್ತಾನೆ, ದೇವ್ರಿಗೆ ಹೀಗೆ ಗೊತ್ತಾಗೋದಿಲ್ಲ, ಹೀಗೆಲ್ಲ ನಮ್ಮ ಕಲ್ಪನೆಗಳಿರುತ್ತೆ. ಆ ತರಹದ ತಪ್ಪು ಕಲ್ಪನೆಗಳು ಎಲ್ಲರಲ್ಲಿಯೂ ಇರ್ತದೆ. ಆ ತಪ್ಪು ಕಲ್ಪನೆಗೆ ಒಳಗಾಗಬಾರದು. ಕೆಲವರು ಇದು ನಾನು ಒಂದು ಸ್ವಲ್ಪ ತಮಾಷೆಯೂ ಇರಲಿ ಅಂತ ಹೇಳ್ತಾರೆ. ನಾನೇ ಕೇಳಿದ್ದು, ಕಾಶಿಯಲ್ಲಿ ಪದಾರ್ಥಗಳನ್ನು ಬಿಡಬೇಕು, ತೀವ್ರ ಪ್ರೀತಿಸಿದ ಪದಾರ್ಥಗಳನ್ನು ಬಿಡಬೇಕು. ಯಾಕೆಂದರೆ ವ್ಯಸನ ಚಟ ಅನ್ನೋದು ಅತ್ಯಂತ ದೊಡ್ಡದು ಅಂತ. ಅವಾಗೆಲ್ಲ ಜೀವನದಲ್ಲಿ ಒಂದು ಸರ್ತಿ ಕಾಶಿಗೆ ಹೋಗಿದ್ದರೆ ದೊಡ್ಡ ಮಾತು, ಈಗ ಪದೇ ಪದೇ ಹೋಗ್ತಾ ಇರ್ತಾರೆ ಟೂರಿಸ್ಟ್. ಅವ್ರು ಯಾವುದನ್ನು ಬಿಡಬೇಕು, ಮತ್ತು ಜನರಿಗೂ ಹೋಗೋ ಸೌಲಭ್ಯ ಬಂದಿದೆ, ಯಾವುದನ್ನು ಬಿಡಬೇಕು, ಮತ್ತು ಕಾಶಿಯಲ್ಲೇ ಇರುವವರು ಯಾವುದನ್ನು ಬಿಡಬೇಕು, ಎಲ್ಲಿ ಬಿಡಬೇಕು, ಬದ್ರಿಲ್ಲಿ ಬಿಡಬೇಕಷ್ಟೆ. ಯಾರು ಕಾಶಿ ನಿವಾಸಿಗಳಾಗಿರ್ತಾರೋ ಅವರೇನನ್ನು ಬಿಡೋದು, ಅವರು ಬಿಡಬೇಕು ಮತ್ತು ಬದ್ರಿಲ್ಲಿ ಬಿಡಬೇಕು. ಒಟ್ಟು ಅದರ ತಾತ್ಪರ್ಯ ಇಷ್ಟೇ, ಯಾವುದರ ಮೇಲೂ ಒಂದು ಚಟ ಬೆಳೆಸ್ಕೊಂಡಿರಬಾರದು. ಅದಕ್ಕಾಗಿ ನಾವೇನು ಮಾಡ್ತೇವೆ, ಒಬ್ಬರು ಹೇಳಿದ್ದನ್ನು ಕೇಳಿದ್ದೇನೆ, ಅದಕ್ಕೆ ನಾವು ಅಂತ ಹೇಳ್ತಾ ಇರೋದು. ನಾನು ಈ ಸರ್ತಿ ಕಾಶಿ ವಿಶ್ವೇಶ್ವರನ ಸನ್ನಿಧಾನದಲ್ಲಿ ಒಂದನ್ನು ಬಿಡುತ್ತೇನೆ. ಆ ಏನು, ಸೀಮೆ ಎಣ್ಣೆಯಲ್ಲಿ ಕರಿದ ಬೋಂಡವನ್ನು ಬಿಡುತ್ತೇನೆ. ತಿಂದೇ ಇರಲ್ಲ, ಬಿಡೋದೇನು. ಇನ್ನೊಬ್ಬರು ಮಹಾನುಭಾವರು ಹೇಳಿದ್ರು, ಅಲ್ಲ ಅವರು ತಮಾಷೆಗೆ ಹೇಳಿರಬಹುದು, ತಮಾಷೆಗೆ ಹೇಳಿರ್ತಾರೆ ಮುಕ್ಕಾಲು ಪಾಲು, ನಾನು ಮಜ್ಜಿಗೆಯನ್ನು ಬಿಡುತ್ತೇನೆ, ನನಗೆ ಮಜ್ಜಿಗೆ ಅಂದರೆ ಜೀವನದಲ್ಲಿ ಆಗೋದಿಲ್ಲ, ಮಜ್ಜಿಗೆ ಬಿಡುತ್ತೇನೆ. ಇದೆಲ್ಲ ದೇವರಿಗೆ ಅಜ್ಞಾನವನ್ನು ಹೇಳ್ತಾ ಇರೋದು. ಆಮೇಲೆ ನರಸಿಂಹನ ಒಕ್ಕಲು ಆದವರು ತಿರುಪತಿಗೆ ಹೋಗಬಾರದು, ಇದು ಕೂಡ ದೇವರಲ್ಲಿ ಭೇದವನ್ನು ಹೇಳ್ತಾ ಇರೋದು ಇಲ್ಲ ಹಾಗೆ. ಅದರಿಂದಾಗಿ ಅಜ್ಞಾನೇನ ಆವೃತಂ ಜ್ಞಾನಂ, ಇದೇ ರೀತಿಯ ಅಜ್ಞಾನ, ಇದೊಂದೇ ಅಂತಲ್ಲ, ಇದೇ ರೀತಿಯ ಅಜ್ಞಾನ. ಅಜ್ಞಾನದಿಂದ ಜೀವನ ಜ್ಞಾನ ಆವೃತವಾಗಿದೆ. ಅದರಿಂದಾಗಿ ತೇನ ಮುಹ್ಯಂತಿ, ದೇವರ ಬಗ್ಗೆ ಬಹಳ ತಪ್ಪು ಕಲ್ಪನೆಗಳನ್ನು ಪಡೆದಿರ್ತಾರೆ. ದೇವರ ಬಗ್ಗೆ ತಪ್ಪು ಕಲ್ಪನೆ ಇರಬಾರದು. ಶಾಸ್ತ್ರ ಯಾಕಿರೋದು, ತಪ್ಪು ಕಲ್ಪನೆ ಇರಬಾರದು ಅಂತ ತಾನೇ ಶಾಸ್ತ್ರ ಇರೋದು. ಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು. ಒಂದ್ಸರ್ತಿ ಶಾಸ್ತ್ರ ಅಧ್ಯಯನ ಮಾಡಿದರೆ ದೇವರ ಬಗೆಗಿನ ತಪ್ಪು ಕಲ್ಪನೆಗಳೆಲ್ಲ ಹೋಗುತ್ತೆ ಅಂತಲ್ಲ, ಅದಕ್ಕೆ ಪದೇ ಪದೇ ಶಾಸ್ತ್ರವನ್ನು ಚಿಂತನೆ ಮಾಡ್ತಾ ಇರಬೇಕು. ದೇವರ ಬಗೆಗೆ ನಾವೇನು ಅಂದ್ಕೊಳ್ತಾ ಇರ್ತೇವೆ, ಚಿಕ್ಕಂದಿನಿಂದ ನೋಡಿಕೊಂಡು ಬಂದ ದೇವರು ಅಂದರೆ ಶಾಸ್ತ್ರದ ಮೂಲಕ ನೋಡಿಕೊಂಡು ಬಂದ ದೇವರು ಅಂತಾದಾಗ ನಾವು ಪದೇ ಪದೇ ಪರಿಷ್ಕೃತರಾಗ್ತಾ ಹೋಗಬೇಕಾಗತ್ತೆ. ಇದು ಸ್ವಭಾವಸ್ತು ಪ್ರವರ್ತತೆ, ದೇವರು ಪ್ರವೃತ್ತನಾಗುತ್ತಾನೆ. ಇದು ಸ್ವಭಾವಸ್ತು ಪ್ರವರ್ತತೆ ಅನ್ನೋದಕ್ಕೆ ತಾತ್ಪರ್ಯದಲ್ಲಿ ಹೇಳಿದ ಅರ್ಥ. ಇನ್ನು ಜೀವರಿಗೆ ಸ್ವಾತಂತ್ರ್ಯ ಇದೆ. ಯಾವುದನ್ನು ಕುರಿತು? ಜಡವನ್ನು ಕುರಿತು. ಪ್ರಭುರುಹಿ ಜೀವೋ ಜಡಮಪೇಕ್ಷ್ಯ. ಜೀವ ಜಡವನ್ನು ಕಂಟ್ರೋಲ್ ಮಾಡಬಲ್ಲ. ಸೋಲ್ ಕ್ಯಾನ್ ಟೇಮ್ ದ ಇನರ್ಟ್. ಜಡ ಪದಾರ್ಥಗಳನ್ನು ಅವನು
ಕಂಟ್ರೋಲ್ ಮಾಡ್ತಾನೆ. ಆ ಜಡ ಪದಾರ್ಥದ ಅಭಿಮಾನಿಯ ದೇವತೆ ಬಂಡಾಯ ಇದ್ರೆ ಏನು ಮಾಡಲಿಕ್ಕಾಗಲ್ಲ. ನದಿ ನೀರನ್ನು ಅಣೆಕಟ್ಟಿ ನಿಲ್ಲಿಸಬಲ್ಲ, ಅಣೆಕಟ್ಟು ಕಟ್ಟಿ. ನದಿ ಅಭಿಮಾನಿನಿಗೆ ಸಿಟ್ಟು ಬಂದರೆ ಅಣೆಕಟ್ಟೆಲ್ಲ ಪುಡಿಪುಡಿ ಆಗ್ತದೆ. ಅದರಿಂದಾಗಿ ಜಡವನ್ನು ಜೀವ ನಿಯಂತ್ರಿಸಬಲ್ಲ, ತನ್ನಗಿಂತ ಕೆಳಗಡೆಯ ಜೀವರನ್ನು, ದೊಡ್ಡವರನ್ನಲ್ಲ. ಇದು ಜೀವನಿಗೆ ಇರುವಂತಹ ಮಿತಿ. ಅದರಿಂದಾಗಿ ಅವನೇನು ಮಾಡ್ತಾನೆ, ಜಡವನ್ನು ನಾನು ನಿಯಂತ್ರಿಸಬಲ್ಲೆ, ಹೀಗೆ ದೇವರನ್ನು ನಿಯಂತ್ರಿಸಬಲ್ಲೆ ಅಂತ ಅಂದುಕೊಳ್ತಾನೆ. ಅಜ್ಞಾನೇನ ವೃತಂ ಜ್ಞಾನ. ಇದು ಭಾಷ್ಯದಲ್ಲಿರುವಂತಹ ಅರ್ಥ. ಜ್ಞಾನೇನ ತು ತದಜ್ಞಾನಂ ಯೇಷಾಂ ನಾಶಿತಮಾತ್ಮನಃ ತೇಷಾಂ ಆದಿತ್ಯವತ್ ಜ್ಞಾನಂ ಪ್ರಕಾಶಯತಿ ತತ್ಪರಂ. ಮೊದಲು ಶಾಸ್ತ್ರದ ಪರೋಕ್ಷ ಜ್ಞಾನ ಆಗಬೇಕು. ಶಾಸ್ತ್ರದ ಜ್ಞಾನ ಏನಿದೆ ಅದು ಪರೋಕ್ಷ ಜ್ಞಾನ. ಶಾಸ್ತ್ರದಲ್ಲಿ ಹೀಗೆ ಹೇಳಿದೆ ಅಂತ ಶುದ್ಧವಾದ ನಿರ್ದುಷ್ಟವಾದ ಯುಕ್ತಿಯನ್ನು ಜನರ ಮುಂದೆ ಇಡೋದೇನಿದೆ ಅದನ್ನು ಪರೋಕ್ಷ ಜ್ಞಾನ. ಜನರ ಮುಂದೆ ತಮ್ಮ ತಾವು ಯೋಚನೆ ಮಾಡುವುದು ಇದು ಪರೋಕ್ಷ ಜ್ಞಾನ, ಶಾಸ್ತ್ರದ ಶುದ್ಧವಾದ ಜ್ಞಾನ. ಶುದ್ಧವಾದ ಶಾಸ್ತ್ರೀಯ ಜ್ಞಾನದಿಂದ ಅಜ್ಞಾನವನ್ನು ಪರಿಹಾರ ಮಾಡಿಕೊಳ್ತಾನೆ. ಆಮೇಲೆ ದೇವರ ಬಗೆಗಿನ ಜ್ಞಾನ ಬರುತ್ತೆ. ಇದು ಸ್ಟೆಪ್. ಮೊದಲು ಪರೋಕ್ಷ ಜ್ಞಾನ, ಆಮೇಲೆ ಅಪರೋಕ್ಷ ಜ್ಞಾನ. ಪರೋಕ್ಷ ಜ್ಞಾನ ಅಂದರೆ ಅಪ್ರತ್ಯಕ್ಷ, ಪರ ಅಕ್ಷ. ಅಕ್ಷ ಅಂದರೆ ಇಂದ್ರಿಯ, ಕಣ್ಣು. ಪರ ಅಕ್ಷ ಇಂದ್ರಿಯದಿಂದ ಆಚೆ ಇರುವಂಥದ್ದು ಅದು ಉತ್ಕಟವಾಗಿ ಪರ ಅಕ್ಷ ಪರೋಕ್ಷ. ಪರ ಮಧ್ಯದಲ್ಲಿ ಅಕ್ಷ, ಪರ ಪ್ಲಸ್ ಪರೋ ಅಂತಾಗತ್ತೆ. ಅಕ್ಷ ಅದರ ಜೊತೆಗೆ ಪೂರ್ವರೂಪವನ್ನು ಪಡೆಯುತ್ತೆ, ಪರೋಕ್ಷ ಅಂತ ರೂಪ ಆಗತ್ತೆ. ಅಂದರೆ ಕಾಣದೇ ಇರೋದರ ಬಗೆಗಿನ ಜ್ಞಾನ ಅದು ಪರೋಕ್ಷ. ಇಂಡೈರೆಕ್ಟ್ ನಾಲೆಜ್ ಅಂತ ಬೇಕಾದರೆ ಹೇಳಬಹುದು. ಇದಾದ ಮೇಲೆ ಅಪರೋಕ್ಷ, ದೇವರನ್ನು ಕಾಣೋದು. ಅದು ದೇವರನ್ನು ಕಂಡದ್ದು ಒಂದು ನಿಮಿಷದಿಂದ ಹಿಡಿದು ಅರ್ಧ ಗಂಟೆಯವರೆಗೆ ಪೂರ್ತಿ ಇವಾಗ ಇರಬಹುದಾದದ್ದು. ಆದರೆ ಇವಾಗ ಹೆಚ್ಚು ಮನುಷ್ಯರಿಗೆ ದೇವರ ಅರಿವು, ದೇವರ ಪ್ರತ್ಯಕ್ಷ ಆಗೋದು ಒಂದು ನಿಮಿಷದಲ್ಲಿ ಮಾತ್ರ, ಒಂದು ಸೆಕೆಂಡಿನಲ್ಲಿ. ವಿದ್ಯುದ್ವನ್ ಮಾನುಷ ವಿದ್ಯುಹು, ಅದು ವಿಶೇಷತಃ ಕಲಿಯುಗದಲ್ಲಿ ಅಪರೋಕ್ಷ ಜ್ಞಾನಿಗಳು ಅಂದರೆ ಆಚಾರ್ಯರ ಹೇಳಿಕೆಯ ಪ್ರಕಾರ ವಿದ್ಯುದ್ವತ್ ಮಿಂಚಿನ ಹಾಗೆ. ಆಮೇಲೆ ಅವರಿಗೆ ಅದರಲ್ಲಿ ಅಭಿರುಚಿ ಹುಟ್ಟಿ ಮತ್ತೆ ಅವರು ಬಹಳ ದೂರವನ್ನು ಕ್ರಮಿಸಬೇಕಿರುತ್ತೆ. ನಾರದರಿಗೆ ಆದ ಹಾಗೆ. ಭಾಗವತ ಮೊದಲನೇ ಸ್ಕಂಧದಲ್ಲಿ ನಾರದರು ಒಬ್ಬ ಪುಟ್ಟ ಹುಡುಗ ಆಗಿದ್ದಾಗ ಅವರಿಗೆ ದೇವರ ರೂಪ ಗೋಚರ ಆಯಿತು, ಇದ್ದಕ್ಕಿದ್ದಾಗೆ ಕಣ್ಮರೆಯಾಯಿತು. ಆಗ ಅಶರೀರವಾಣಿ ಆಯಿತು, ನನ್ನನ್ನು ನೋಡಲಿ ನೀನು, ನನ್ನನ್ನು ನೋಡುವತ್ತಲೇ ನಿನ್ನ ಮನಸ್ಸು ಇರಲಿ ಅಂತ ಹೇಳಿ ಅಭಿರುಚಿಗಾಗಿ ಇದನ್ನು ತೋರಿಸಿದ್ದು. ಈ ಜನ್ಮದಲ್ಲಿ ನಿನಗೆ ಇದು ಪೂರ್ತಿ ಗೋಚರ ಆಗೋದಿಲ್ಲ ಅಂತ ಅವರಿಗೆ ಆಗಿದ್ದು. ಅದರಿಂದಾಗಿ ಮೊದಲು ಪರೋಕ್ಷ ಜ್ಞಾನ, ಆಮೇಲೆ ಅಪರೋಕ್ಷ ಜ್ಞಾನ. ಪರೋಕ್ಷ ಜ್ಞಾನದ ಹಂತದಲ್ಲಿ ಒಂದು ಅಪರೋಕ್ಷ ಆಗತ್ತೆ, ಆದರೆ ಅದು ದೀರ್ಘವಾಗಿ, ಅದು ಕೆಲವೊಮ್ಮೆ ಕನಸಿನಲ್ಲಿ ರೂಪ ಬೀಳುತ್ತೆ, ಕೆಲವೊಮ್ಮೆ ಧ್ಯಾನದಲ್ಲಿ ಬಹಳ ಚೆನ್ನಾಗಿ ಧ್ಯಾನ ಬಂದ್ಬಿಡುತ್ತೆ, ಕೆಲವೊಮ್ಮೆ ಆ ಒಂದು ಸ್ಪರ್ಶ ಅನುಭವ ಉಂಟಾಗತ್ತೆ. ಅಲ್ಲಿಗೆ ಒಂದು ಸಾಧನೆ ಮುಗೀತು ಅಂತಲ್ಲ, ಅದು ಮಧ್ಯದಲ್ಲಿ ಆ ಒಂದು ಭರವಸೆಯನ್ನು ಬೆಳೆಸಲಿಕ್ಕಾಗಿ, ಹುಟ್ಟಿಸ್ಲಿಕ್ಕಾಗಿ ಆ ತರಹ ಆಗತ್ತೆ. ದೇವರ ಆ ರೀತಿ ಮಾಡ್ತಾನೆ. ಅದರಿಂದಾಗಿ ಕೃಷ್ಣ ಹೇಳೋದು ಜ್ಞಾನೇನತು ತದ ಅಜ್ಞಾನಂ. ಜ್ಞಾನ ಅಂದರೆ ಪರೋಕ್ಷ ಜ್ಞಾನ. ಶಾಸ್ತ್ರದ ಜ್ಞಾನದಿಂದ ತದಜ್ಞಾನಂ ನಾಶಿತಂ,
ದೇವರ ಬಗೆಗಿನ ಅಜ್ಞಾನ ಪರಿಹಾರ ಆಗುತ್ತೆ. ಅವರು ಮುಂದಿನ ದಿನಗಳಲ್ಲಿ ಮುಂದಿನ ಜನ್ಮಗಳಲ್ಲಿ ಒಟ್ಟು ಮುಂದಿನ ಕಾಲದಲ್ಲಿ ಆದಿತ್ಯವತ್ ಜ್ಞಾನಂ ಪ್ರಕಾಶಯತಿ ತತ್ಪರಂ, ಸೂರ್ಯನ ಬೆಳಕಿನ ಹಾಗೆ ಅವನಿಗೆ ಜ್ಞಾನ ಅನ್ನೋದು ಬರುತ್ತೆ. ಅದರಿಂದಾಗಿ ಇದು ದಾರಿ ನನ್ನನ್ನು ತಲುಪಲಿಕ್ಕೆ. ಜ್ಞಾನೇನ ತು ತದ್ಬುದ್ಧಯಸ್ತದಾತ್ಮನಃ ತನ್ನಿಷ್ಠಾಸ್ತತ್ಪರಾಯಣಾಃ ಗಚ್ಛಂತ್ಯ ಪುನರಾವೃತ್ತಿಂ ಜ್ಞಾನ ನಿರ್ಧೂತ ಕಲ್ಮಚಾಃ. ದೇವರಲ್ಲಿ ಬುದ್ಧಿಯನ್ನು ನಿಲ್ಲಿಸು, ಅಂದರೆ ಒಳಿತು ಕೆಡಕುಗಳ ಮೂಲ ದೇವರು ಅಂತ ಹೇಳಿ ನಿಶ್ಚಯಿಸು. ದೇವರಲ್ಲಿಯೇ ಮನಸ್ಸನ್ನು ನೆಡು, ಅವನಲ್ಲಿ ನಿಷ್ಠನಾಗು, ಅವನಲ್ಲಿಯೇ ರತನಾಗು. ಹೀಗಿದ್ದವ ಜ್ಞಾನದಿಂದ ಕೊಳೆಯನ್ನು ತೊಳೆದುಕೊಂಡು ಅಪುನರಾವೃತ್ತಿಂ ಗಚ್ಚಂತಿ, ಹಿಂದೆಂದೂ ಮರಳಿಬಾರದಂತೆ ಹೊರಡುತ್ತಾರೆ. ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವಸ್ತ್ವಪಾಕೇ ಚ ಪಂಡಿತ ಸಮದರ್ಶಿನಃ. ಅಪರೋಕ್ಷ ಜ್ಞಾನದ ಸಾಧನವನ್ನು ಇನ್ನೊಂದು ರೀತಿಯಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ವಿದ್ಯಾವಿನಯ ಸಂಪನ್ನೇ, ವಿದ್ಯೆಯಿಂದಲೂ ವಿನಯದಿಂದಲೂ ಕೂಡಿರುವ ಯೋಗ್ಯನಾದ ಜೀವನಲ್ಲಿಯೂ ಪರಮಾತ್ಮ ಇದ್ದಾನೆ. ಗವಿ ಧರ್ಮ ಸಾಧನವಾದ ಹಸುವಿನಲ್ಲಿಯೂ ಇದ್ದಾನೆ. ಹಸ್ತಿನಿ ಬಲದಲ್ಲಿ ಮಿಗಿಲಾದ ಅತ್ಯಂತ ಪವಿತ್ರವಾದ ಹಸುವಿನಲ್ಲಿ ಹೇಗಿದ್ದಾನೋ, ಪ್ರಾಣಿಗಳಲ್ಲಿ ಅತ್ಯಂತ ಬಲಿಷ್ಠವಾದ ಆನೆಯಲ್ಲಿಯೂ ಇದ್ದಾನೆ. ಅಲ್ಲ, ತಿಮಿಂಗಿಲ ಹೇಳಿಲ್ವಲ್ಲ, ತಿಮಿಂಗಿಲದ ಒಟ್ಟಾರೆ ತೂಕ ಆನೆಗಿಂತಲೂ ಎಷ್ಟೋ ಹೆಚ್ಚಿನದ್ದು. ಹೌದು, ಆದರೆ ಭೂಮಿ ಮೇಲೆ ಅನುಭವಕ್ಕೆ ಬರಲ್ವಲ್ಲ. ತಿಮಿಂಗಿಲವನ್ನು ಏರಿ ಯಾರೂ ಹೋಗಲಿಕ್ಕಾಗಲ್ಲ ವರುಣ ಬಿಟ್ಟರೆ. ಅದರಿಂದಾಗಿ ಹಸ್ತಿನಿ ಆನೆಯಲ್ಲಿ, ಶುನಿ ಅತ್ಯಂತ ಹೇಯವಾದ ನಾಯಿಯಲ್ಲಿ. ಹೇಯ ಅಂತ ಹೇಳ್ತಾ ಇರೋದು ಕೆಟ್ಟ ಸ್ವಭಾವ ಅಂತಲ್ಲ, ಅದು ಧರ್ಮಾರ್ಥ ಕಾಮಗಳಿಗೆ ಉಪಯೋಗಕ್ಕೆ ಬೀಳೋಲ್ಲ ಅಂತ. ಬೇಕಾದ್ರೆ ಅರ್ಥಕ್ಕೆ ಬರಬಹುದು, ಅರ್ಥ ರಕ್ಷಣೆ ಮಾಡಲಿಕ್ಕೆ ನಾಯಿಯನ್ನು ಇಟ್ಕೊಳ್ಬಹುದೋ ಏನೋ, ಆದರೆ ಅಪ್ಪಿ ಮುದ್ದಾಡೋದ್ರಿಂದ ಏನು ಪ್ರಯೋಜನ ಇಲ್ಲ, ಧರ್ಮವೋ ಅಥವಾ ಕಾಮವೋ ಈಡೇರೋದಿಲ್ಲ. ಆದ್ದರಿಂದಾಗಿ ಶುನಿ. ಇನ್ನು ಶ್ವಪಾಕೆ, ಇಂತಹ ನಾಯಿಯನ್ನು ಬೇಯಿಸಿ ತಿನ್ನುವವನು ಅತ್ಯಂತ ಕೀಳು ಸ್ತರದ ವ್ಯಕ್ತಿ. ಅವರೆಲ್ಲರಲ್ಲಿಯೂ ದೇವರು ಸಮನಾಗಿದ್ದಾನೆ ಅಂತ ಪಂಡಿತರು ತಿಳ್ಕೊಳ್ಬೇಕು. ಅಂದರೆ ಉಚ್ಚ ನೀಚವಾದ ವಸ್ತುಗಳಲ್ಲಿ ಅಂತರ್ಯಾಮಿಯಾಗಿರುವ ದೇವರು ಸಮ ಅಂತ ಚಿಂತನೆ ಮಾಡ್ತಾ ಇದ್ದರೆ ಅದು ಅಪರೋಕ್ಷ ಜ್ಞಾನಕ್ಕೆ ಕಾರಣ. ದೇವರನ್ನು ಮುಂದೊಂದು ದಿವಸ ನೋಡಬಲ್ಲೆವು. ಇಹೈವ ತೈರ್ಜಿತ ಸ್ವರ್ಗ ಸ್ವರ್ಗ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾಃ. ಯಾರ ಮನಸ್ಸು ಎಲ್ಲೆಡೆ ಇರುವ ದೇವರನ್ನು ಸಮ ಅಂತ ನೋಡಬೇಕು ಅಂತ ಮನೋಭಾವ ಇರುತ್ತೆ ಅವರು ಸ್ವರ್ಗವನ್ನು ಗೆದ್ದಂತೆ. ಯಾಕೆಂದರೆ ದೇವರನ್ನು ಯಥಾರ್ಥವಾಗಿ ನೋಡ್ತಾ ಇದ್ದಾರೆ. ವಿಭಿನ್ನ ವಿಭಿನ್ನ ಪದಾರ್ಥಗಳಲ್ಲಿ ಇರುವ ಅಭಿನ್ನನಾದ ದೇವರು ಅಂತ ನೋಡ್ತಾ ಇದ್ದಾರೆ. ಅದರಿಂದಾಗಿ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾಃ, ದೇವರಲ್ಲಿಯೇ ಅವರು ನೆಲೆಗೊಂಡಿದ್ದಾರೆ. ಈ ತರಹ ದೇವರಲ್ಲಿ ನೆಲೆಗೊಳ್ಳುವವ ಈ ರೀತಿ ಇರ್ತಾನೆ. ದೇವರನ್ನು ಸಮವಾಗಿ ನೋಡುವವ ಹೀಗೂ ಇರ್ತಾನೆ. ಏನು ನ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ, ದೇವರು ಸಮ ಅಂತ ಹೇಳಿ ಭರವಸೆ ಇದೆ. ಅದರಿಂದಾಗಿ ನಿನಗೆ ಪ್ರಿಯವಾದದ್ದಾದರೆ ಸಂತೋಷಗೊಳ್ಬಾರ್ದು. ಸಂತೋಷಗೊಳ್ಬಾರ್ದ? ಆಗತ್ತೆ ಆಗತ್ತೆ, ಆದರೆ ಅದು ನನ್ನಿಂದ ಅಂತ ಅಂದ್ಕೊಳ್ಬಾರ್ದು. ಸಂತೋಷ ಆಗೇ ಆಗತ್ತೆ. ಸಂತೋಷ ಆಗದೆ ಇರ್ತದಾ? ಆಗತ್ತೆ, ಆದರೆ ಇದು ದೇವರು ಕೊಟ್ಟದ್ದು ಅಂತ ಅಂದುಕೋ. ನೋ ದ್ವಿಜೇತ್ ಪ್ರಾಪ್ಯ ಚಾಪ್ರಿಯಂ, ಅತ್ಯಂತ ಅಪ್ರಿಯವಾದದ್ದಾಗತ್ತೆ. ಉದ್ವೇಗ ಆಗದೇ ಇರುತ್ತಾ? ಆಗತ್ತೆ. ದೇವರು ಕೊಟ್ಟಿದ್ದು,
ದೇವರೇ ಪರಿಹಾರ ಮಾಡ್ತಾನೆ ಅನ್ನುವ ಭರವಸೆ ಇಟ್ಟುಕೋ. ಸ್ಥಿರ ಬುದ್ಧಿ ರತಂ ಮೂಢಃ, ಹೀಗೆ ಅವನ ಬುದ್ಧಿ ಸ್ಥಿರವಾಗಿ ಇರಬೇಕು, ಮೋಹಕ್ಕೆ ಒಳಗಾಗಬಾರದು. ಇವನನ್ನು ದೇವರನ್ನು ತಿಳಿದವ ಅಂತಾರೆ. ಅವನು ಬ್ರಹ್ಮಣಿ ಸ್ಥಿತ, ದೇವರ ಭಕ್ತ, ದೇವರನ್ನು ಸಮವಾಗಿ ಕಾಣುವವ. ಹೀಗಾಗಿ ಅವನಿಗೆ ದೇವರೊಂದಿಗೆ ತಕರಾರೇ ಇರೋದಿಲ್ಲ. ದೇವರೊಂದಿಗೆ ಯಾವ ತಕರಾರೂ ಇಲ್ಲ. ಇಂಗ್ಲಿಷ್ ಸಾಹಿತ್ಯದ ಆರಂಭದ ದಿನಗಳಲ್ಲಿ ಬಂದ ದ ಬುಕ್ ಆಫ್ ಜೋಬ್ ಅಂತ ಹೇಳಿ ಒಂದು ಖಂಡಕಾವ್ಯ ಇದೆ. ಅದರಲ್ಲಿ ಜೋಬ್ ಅಂತನ್ನುವ ಒಬ್ಬ ಇವನು ಒಬ್ಬ ವ್ಯಕ್ತಿ, ದೇವರ ಭಕ್ತ, ದೇವರನ್ನು ಆಕ್ಷೇಪ ಮಾಡ್ತಾನೆ. ದೇವರ ಮತ್ತು ಅವನ ನಡುವಣ ವಾದ ಪ್ರವಾದಗಳನ್ನು ಅದು ಚಿತ್ರಿಸಿದೆ. ಭಾರತೀಯ ಸಾಹಿತ್ಯದಲ್ಲಿ ಇಲ್ಲ ಇಲ್ಲ ಹೌದು, ಯಾಕೆ ಅಂದರೆ ಕೃಷ್ಣನೇ ಹೇಳಿದಾನಲ್ಲ, ದೇವರ ಪ್ರತಿಯೊಂದು ನಡೆಯೂ ಕೂಡ ನ್ಯಾಯಯುತವಾಗಿರುತ್ತೆ ಅಂತ ಹಾಗೆ ಸಮವಾಗಿ ಕಾಣುವವ ಏನಿರ್ತಾನೆ ಅವನು ದೇವರಲ್ಲಿ ನೆಲೆಗೊಂಡವ ಅಂತ. ನಾಳೆ ದೊಡ್ಡ ದುಃಖ ಒದಗಿ ಬಂತು, ದೇವರನ್ನು ದೂಷಿಸಬೇಡ, ಯಾಕೆ ಅಂದರೆ ನಮ್ಮ ಕರ್ಮಕ್ಕನುಗುಣವಾಗಿ ಕೊಟ್ಟಿದ್ದಾನೆ. ಅದರಿಂದಾಗಿ ನಾವು ಏನೋ ಅಜ್ಞಾನದಿಂದ ಮುಂದುವರೆದಿದ್ದೇವೆ, ದೇವರು ಇದನ್ನು ಸರಿ ಮಾಡ್ತಾನೆ ಅನ್ನೋ ಭರವಸೆ ಇಟ್ಕೊಂಡ್ಬಿಡು. ಸರಿ, ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ನಾವು ಈ ತರಹ ಆಗಿದ್ದು ನಮಗೆ ಹೀಗೆ ಒಳ್ಳೇದಾಗತ್ತೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಆಯಿತು, ಒಳ್ಳೇದಾಯಿತು, ಅದು ನನ್ನಿಂದಲೇ ಅಂತ ಅಂದ್ಕೊಳ್ಬೇಡ, ದೇವರು ಆ ಸಂದರ್ಭದಲ್ಲಿ ಪ್ರಚೋದನೆ ಮಾಡಿದ ಅಂತ ಅಂದುಕು. ಇದನ್ನು ಹೇಳಬೇಕಾಗಿಲ್ಲ ಅಂದುಕೊಂಡ್ರೆ ಸಾಕು. ಬಾಹ್ಯ ಸ್ಪರ್ಶೇಷ್ವಸಕ್ತಾತ್ಮ ವಿಂದತ್ಯಾತ್ಮನಿ ಯತ್ ಸುಖಂ ಸಬ್ರಹ್ಮ ಯೋಗಯುಕ್ತಾತ್ಮ ಸುಖಮಕ್ಷಯಮಶ್ನುತೆ. ಬಾಹ್ಯಸ್ಪರ್ಶೇಶು ಅಸಕ್ತಾತ್ಮ, ಮತ್ತೆ ಆ ಯೋಗದ ಸನ್ಯಾಸ ಯೋಗ ಇಷ್ಟು ಗೊತ್ತಾಯಿತು. ಅದೆರಡನ್ನು ಜೋಡಿಸಿ ಕೃಷ್ಣ ಹೇಳ್ತಾನೆ ಮುಂದೆ, ಬಾಹ್ಯಸ್ಪರ್ಶೇಶು ಅಸಕ್ತಾತ್ಮ, ದೇಹದಿಂದ ಏನೇನು ಕ್ರಿಯೆಗಳು ಸಂಭವಿಸುತ್ತೆ, ದೇಹಕ್ಕೆ ಏನೇನು ಅನುಭವ ಆಗತ್ತೆ, ಅದನ್ನು ತಟಸ್ಥವಾಗಿ ಸ್ವೀಕರಿಸು. ಇವತ್ತು ನನಗೆ ಮಿದುವಾದ ಹಾಸಿಗೆಯಲ್ಲಿ ಮಲಗ್ತಾ ಇದ್ದೇನೆ, ದೇವರು ಕೊಟ್ಟಿದ್ದಾನೆ ಅಂತ ಅಂದುಕೋ ಅಷ್ಟೇ. ದೇವರೇ ಇದೇ ನನಗೆ ಯಾವಾಗಲೂ ಇರಿಸು ಅಂತ ಕೇಳ್ಕೊಳ್ಳಿಕ್ಕೆ ಹೋಗ್ಬೇಡ. ಇನ್ನು ದೇವರು ಕೊಟ್ಟಿದ್ದಾನೆ ಸ್ವೀಕರಿಸು. ಇನ್ನು ನಾಳೆ ಕಟುವಾದ ಚಳಿಯಲ್ಲಿ ಒದ್ದಾಡಿದೆವು, ದೇವರೇ ಇದೇ ನನಗೆ ಶಾಶ್ವತವಾಗಿ ಕೊಡು ಅಂತಲೂ ಅಂದ್ಕೊಳ್ಳೋದು ಬೇಡ. ದೇವರು ಇವತ್ತಿಗೆ ಇದು ಕೊಟ್ಟಿದ್ದಾನೆ ಅಂತ ಅಷ್ಟೇ ಅಂದುಕೋ. ಇದು ಬಾಹ್ಯಸ್ಪರ್ಶಗಳಲ್ಲಿ ಅಸಕ್ತಾತ್ಮ, ಅಲ್ಲಿಯೇ ಬುದ್ಧಿ ನಿಂತ್ಕೊಂಡ್ಬಿಡಬಾರದು, ಬೇರೆ ಕಡೆ ಹೋಗಬೇಕು. ಇದು ಆಸಕ್ತಿ. ದೇಹ ಅನ್ನೋದು ದೇವರ ಕೈಯಲ್ಲಿ ಇರೋದು. ಈ ದೇಹಕ್ಕೆ ಏನು ಕೊಡಬೇಕು ಏನು ಕೊಡಬಾರದು ಅವನಿಗೆ ಗೊತ್ತು, ಅದನ್ನು ಅವನು ಕೊಡ್ತಾನೆ. ಈ ರೀತಿ ಬಾಹ್ಯಸ್ಪರ್ಶಗಳಲ್ಲಿ ಆಸಕ್ತಿ ಬೆಳೀತಾ ಇದ್ದಾಗ ಏನು ಮಾನಸಿಕ ಸುಖ ಮತ್ತು ಆತ್ಮಿಕ ಸುಖ ಎರಡೇ ಉಳಿಯುತ್ತೆ. ಮಾನಸಿಕ ಸುಖ ಶಾಸ್ತ್ರದ ಅದ್ಭುತವಾದ ಮಾತುಗಳನ್ನು ಕೇಳಿದಾಗ, ನೋಡಿದಾಗ, ಅನುಭವಿಸಿದಾಗ, ಹೊಳೆದಾಗ ಆಗತ್ತೆ. ಇದು ಆತ್ಮ ಪರ್ಯಂತ ತೆಗೆದುಕೊಂಡು ಹೋಗುತ್ತೆ. ದೇಹದ ಲೆವೆಲ್ನಿಂದ ಮನಸ್ಸಿಗೆ ಏರಿ ಮನಸ್ಸಿನ ಲೆವೆಲ್ನಿಂದ ಆತ್ಮಕ್ಕೆ ಏರೋದು. ಆತ್ಮದ ಸುಖ ಏನು? ಈ ಆತ್ಮದ ಸುಖ ಏನಿದೆ, ಆ ಸುಖ ಶಾಶ್ವತವಾಗೋದು ಎಲ್ಲಿ ಅಂತಂದರೆ ದೇವರಲ್ಲಿ ಧ್ಯಾನದಿಂದ ನೆಲೆಗೊಂಡಾಗ. ನಮಗೆ ಇದು ಗಾಢವಾದ ಅನುಭವ ಬರೋದು ನಿದ್ರೆಯಲ್ಲಿ. ನಿದ್ರೆಯಲ್ಲಿ ಬಾಹ್ಯಸ್ಪರ್ಶಗಳಲ್ಲಿ ಆಸಕ್ತಿಯೇ ಇರೋದಿಲ್ಲ. ಆ ಸುಖ ಶುದ್ಧ, ಬೇರೆ ಯಾವುದು ಹೊರಗಡೆಯ ಸಲಕರಣೆ ಇರೋದಿಲ್ಲ, ಸುಖ ಆಗತ್ತೆ.
ಕೆಲವೊಮ್ಮೆ ಎಚ್ಚರದಲ್ಲಿಯೂ ಕೂಡ ಯಾಕೆ ಸುಖ ಆಗ್ತಾ ಇದೆ ಅಂತ ಗೊತ್ತಿರಲ್ಲ. ಸುತ್ತಲೂ ಕೂಡ ದುಃಖಕರವಾದ ವಾತಾವರಣಗಳು, ದುಃಖಕರವಾದ ವಿಷಯಗಳು ನಡೀತಾ ಇರುತ್ತೆ. ಏನೋ ಒಂದು ಆಂತರಿಕವಾದ ಅತಿರಿಕ್ತವಾದ ಸುಖ ಉಂಟಾಗುತ್ತೆ, ಅದಕ್ಕೇನೆಂದು ಹೆಸರಿಡಲಿ, ಆತ್ಮಿಕ ಸುಖ ಅಷ್ಟೆ. ಈ ಸುಖ ಶಾಶ್ವತ ಆಗತ್ತೆ ಯಾವಾಗ? ದೇವರಲ್ಲಿ ನೆಲೆಗೊಂಡಾಗ. ಸಬ್ರಹ್ಮ ಯೋಗ ಯುಕ್ತಾತ್ಮ ಸುಖಂ ಅಕ್ಷಯಮಶ್ನುತೆ. ಇದು ನಮ್ಮನ್ನು ನಾವು ಯಾವ ರೀತಿ ಮೋಕ್ಷ ಸುಖದ ಅನುಭವಕ್ಕೆ ತಯಾರು ಮಾಡಿಕೊಳ್ಬೇಕು ಅಂತನ್ನುವಾಗ ಇದನ್ನು ಹೇಳಿದ್ದು. ದೊಡ್ಡದನ್ನು ಹೊಂದಲಿಕ್ಕೆ ಚಿಕ್ಕವ ತಯಾರಾಗಬೇಕು. ಈಗ ಚಿಕ್ಕಂದಿನಲ್ಲಿ ಶಾಲೆಯಲ್ಲಿ ಅಥವಾ ನಮ್ಮ ಅಧ್ಯಾಪಕರು ನಮ್ಮನ್ನು ದಂಡಿಸ್ತಾರೆ. ಆ ದಂಡಿಸೋದು ಯಾಕೆ ಅಂತ ಹೇಳಿದರೆ, ಮಹತ್ತರವಾದ ಜ್ಞಾನದ ಸುಖವನ್ನು ಹೊಂದಲಿಕ್ಕೆ ಮೊದಲು ಮಕ್ಕಳಿಗೆ ಹೊಡೆದು ಬಡಿದು ಬೈದು ಅಕ್ಷರಗಳನ್ನು ಕಲಿಸಿ ಓದೋ ಹಾಗೆ ಮಾಡಿ ತೊಡಗಿಸಬೇಕಾಗತ್ತೆ. ಅವ್ರಿಗೆ ಗೊತ್ತಿರಲ್ಲ ಇದರಲ್ಲಿ ಎಂಥ ಸುಖ ಇದೆ ಅಂತ. ಅವರನ್ನು ಆ ದಾರಿಯಲ್ಲಿ ತೊಡಗಿಸಿ ಆಮೇಲೆ ಮುಂದೆ ಓದೋದು ಸಹಜವಾದ ಪ್ರವೃತ್ತಿಯಾಗತ್ತೆ. ಆ ಓದಿನಿಂದ ಏನೇನು ಆನಂದವೋ ಅದನ್ನು ತಗೊಳ್ತಾರೆ. ಒಂದು ದೃಷ್ಟಾಂತ ಹೇಳಿದ್ದು ಹಾಗೆ. ಹೊರಗಡೆಯ ಸುಖವನ್ನು ಕಳೆಯೋದು ಯಾಕೆ ಅಂದರೆ ಒಳಗಡೆಯ ಸುಖಕ್ಕೆ ಅಣಿಯಾಗಲಿ ಅಂತ. ದೇವರು ನಮ್ಮನ್ನು ತೊಡಗಿಸೋದು ಹಾಗೆ. ಯೇ ಹಿ ಸಂಸ್ಪರ್ಶಜಾ ಭೋಗಾಹ ದುಃಖಯೋ ನಯಯೇವತೇ ಆದ್ಯಂತವಂತ ಕೌಂತೇಯ ನತೇ ಶುರಮತೇ ಬುಧ. ಅದಕ್ಕೆ ಈ ಲೋಕದ ಮಿತಿಯನ್ನು ತಿಳಿಯಬೇಕು. ಯೇಹಿ ಸಂಸ್ಪರ್ಶದ ಭೋಗಾಹ ಭೌತಿಕವಾದ ಇಂದ್ರಿಯಗಳಿಂದ ಪಡೆಯುವಂತಹ ಭೋಗ ಏನಿದೆ ಅದು ಇವತ್ತಲ್ಲ ನಾಳೆ ದುಃಖವನ್ನು ಉಂಟು ಮಾಡೇ ಮಾಡುತ್ತೆ. ದುಃಖಯೋನಯ ಏವ ಆದ್ಯಂತವಂತಹ, ಅದಕ್ಕೆ ಆರಂಭ ಇರುತ್ತೆ ಕೊನೆಯೂ ಇರುತ್ತೆ. ಪ್ರಥಮ ಚರಮ. ಅದರಿಂದಾಗಿ ನತೇಶು ರಮತೆ ಬುಧಃ, ಜ್ಞಾನಿಯಾದವ ಅದರಲ್ಲಿಯೇ ತೊಡಗುವುದಿಲ್ಲ, ಯಾಕೆಂದರೆ ಗೊತ್ತಿದೆ. ಅದರಿಂದಾಗಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇರೋದು, ನೀನು ಯುದ್ಧ ಮಾಡಬೇಕು, ಯಾಕೆ ಅಂದರೆ ರಾಜ್ಯ ಸಿಗತ್ತೆ, ಆ ರಾಜ್ಯದಿಂದ ಹೊರಗಡೆಯ ಸುಖ ಸಿಗತ್ತೆ ಅಂತ ಅಲ್ಲ ಅನ್ನೋದು ಕೃಷ್ಣನ ಅಭಿಪ್ರಾಯ. ಆದರೆ ದುರ್ಯೋಧನ ಹಾಗೆ ಮಾಡ್ತಾ ಇದ್ದಾನೆ. ಅವನಿಗೆ ಸಂಸ್ಪರ್ಶಜನ್ಯವಾದ ಭೋಗಕ್ಕಾಗಿಯೇ ಯುದ್ಧ ಮಾಡ್ತಾ ಇರೋದು ಅವನು. ಅಂತಿಮವಾಗಿ ಏನಕ್ಕೆ ಅವನು ಯುದ್ಧ ಮಾಡ್ತಾ ಇರೋದು? ದೇಹ ಅನ್ನೋದು ದೃಢವಾಗಲಿ, ದೇಹಕ್ಕೆ ಬೇಕು, ಅದರಿಂದಾಗಿ ಯುದ್ಧ ಮಾಡ್ತಾ ಇದ್ದಾನೆ. ಪರಮಾತ್ಮ ಅರ್ಜುನನಿಗೆ ಅದರ ಉಲ್ಟಾ ದಾರಿಯನ್ನು ಹೇಳ್ತಾ ಇದ್ದಾನೆ. ನೀನು ದೇಹವನ್ನು ಬಳಸಬೇಕಾಗಿರೋದು ಆತ್ಮಸುಖಕ್ಕಾಗಿ. ಅವನು ದೇಹವನ್ನು ದೇಹಕ್ಕಾಗಿ ಬಳಸ್ತಾ ಇದ್ದಾನೆ. ಕೃಷ್ಣ ಹೇಳ್ತಾ ಇರೋದು ದೇಹವನ್ನು ಆತ್ಮಕ್ಕಾಗಿ ಬಳಸು. ಶಕ್ನೋತಿ ಹೈ ವಯಸ್ಸೋಢುಂ ಪ್ರಾಕ್ಶರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತಸ್ಥ ಸುಖೀ ನರಃ ಇಹೈವ. ಈ ಶರೀರದಲ್ಲಿರುವಾಗಲೇನೆ ಶರೀರ ವಿಮೋಕ್ಷಣಾತ್ ಪ್ರಾಕ್, ಶರೀರವನ್ನು ಬಿಡುವುದಕ್ಕೆ ಮೊದಲು, ಸೋಢುಂ ಶಕ್ನೋತಿ, ದೇಹದ ವೇಗಗಳನ್ನು ನಿಯಂತ್ರಿಸಿಕೊಳ್ಳಬೇಕು. ಉಕ್ಕಿ ಬರುವ ಸಿಟ್ಟನ್ನು, ಉಕ್ಕಿ ಬರುವ ಕಾಮವನ್ನು ನಿಯಂತ್ರಿಸಿಕೊಳ್ಳಬೇಕು. ಅವನು ಒಳ್ಳೆಯ ದಾರಿಯಲ್ಲಿದ್ದಾನೆ, ಅವನಿಗೆ ಸುಖವನ್ನು ಹೊಂದುವ ಯೋಗ್ಯತೆ ಇದೆ ಅಂತ ಅರ್ಥ. ದೇಹ ಇಲ್ಲ, ನಾವು ದೇಹ ಇರೋದಕ್ಕೆ ಸಿಟ್ಟಿದೆ ರೀ ಅಂತಂದರೆ, ದೇಹ ಇಲ್ಲದೆ ಸಿಟ್ಟಿಲ್ಲದೆ ಹೋದ್ರೂ ಪ್ರಯೋಜನ ಇಲ್ಲ, ಯಾಕೆಂದರೆ ದೇಹದ ಮೂಲಕವೇ ಸಿಟ್ಟು ಬರೋದು. ದೇಹವನ್ನು ಬಿಟ್ಟು ಹೋದ ಮೇಲೆ ಹಾಗೆ
ಅವರಿಗೆ ಬಹಳ ಸಿಟ್ಟಿತ್ತು, ಈಗ ವಯಸ್ಸಾಗಿದೆ, ಸಿಟ್ಟು ಹೋಗಿದೆ, ಈಗ ಶರೀರದಲ್ಲಿ ಶಕ್ತಿ ಇಲ್ಲ, ಸಿಟ್ಟು ಮಾಡ್ಕೊಳ್ಳದೆ ಇರೋದು ಕರೆಕ್ಟೇ, ಆದರೆ ಶರೀರದಲ್ಲಿ ಶಕ್ತಿ ಇದ್ದಾಗ ಸಿಟ್ಟನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕಲ್ವಾ, ಅದನ್ನು ಕೃಷ್ಣ ಹೇಳ್ತಾ ಇರೋದು. ಆದ್ದರಿಂದಾಗಿ ಅವನು ಸುಖವನ್ನು ಹೊಂದುವ ಯೋಗ್ಯತೆ ಇರುವವ, ಸುಖವನ್ನು ಹೊಂದುವ ಯೋಗ್ಯತೆ ಇರುವವ ಅಂತಂದರು. ಆ ಜ್ಞಾನಿ ಲಕ್ಷಣ, ಸುಖವನ್ನು ಹೊಂದಲು ಯೋಗ್ಯತೆ ಇರುವವನು ಜ್ಞಾನಿ. ಜ್ಞಾನಿಯ ಲಕ್ಷಣವನ್ನು ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಐದನೆಯ ಅಧ್ಯಾಯ ಮುಗಿಯುತ್ತೆ, ಅದು ಪ್ರಾಯ ನಾಳೆ ಆಗತ್ತೆ, ನಾಳೆ ಶುಕ್ರವಾರ ಕಾಣುತ್ತೆ, ಶುಕ್ರವಾರ ನಾಳೆ ಐದನೇ ಅಧ್ಯಾಯ ಮುಗಿದು ಆರನೇ ಅಧ್ಯಾಯ ಒಂದು ಸ್ವಲ್ಪ ಶುರು ಆಗುತ್ತೆ. ನೋಡುವ. ಕೃಷ್ಣಾರ್ಪಣಮಸ್ತು.